ಎಲ್ಲರಿಗೂ ನಮಸ್ಕಾರ ಚಿಂತನಾ ಟಿವಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ವೀಕ್ಷಕರೇ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ದಯವಿಟ್ಟು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಚಿಂತನ ಟಿ ವಿ ಹರಿಹರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಖ್ಯಾತ ಗಾಯಕ ಶ್ರೀಯುತ ಶಶಿಧರ್ ಕೋಟೆಯವರ ಹೆಸರು ಯಾರು ಕೇಳಿಲ್ಲ ಹೇಳಿ ಅವರು ಸಂಗೀತದಲ್ಲಿ ವಿದ್ವತ್ತನ್ನು ಪಡೆದವರು ಅಮೋಘವಾದ ಗಾಯನ ಸುದಿಯನ್ನು ಅವರು ಉಣಬಡಿಸ್ತಾರೆ ಅಂಥವರು ನಮ್ಮ ಬೆಂಗಳೂರಿನ ಚಿಂತನ ಟಿವಿ ಕಚೇರಿಯಲ್ಲಿ ಬಂದು ಆಗಮಿಸಿ ಅಲ್ಲಿ ಗಣಪತಿಯ ಒಂದು ಪ್ರಸಾದವನ್ನು ಸ್ವೀಕರಿಸಿ ಅವರು ಮುಂದಿನ ಪೀಳಿಗೆಯವರಿಗೆ ಕೆಲವೊಂದು ಮಾತುಗಳನ್ನು ಆಡಿದರು ಮತ್ತು ನಾನು ಅವರ ಜೊತೆ ಸಂದರ್ಶನ ಕೂಡ ಮಾಡಿದೆ ಚೆನ್ನಾಗಿ ಮಾತಾಡಿದರು ಅವರು ಅನೇಕ ಹಾಡುಗಳನ್ನು ಹಾಡಿದರು ಮತ್ತು ಆ ಸಂದರ್ಭದಲ್ಲಿ ಒಂದು ಸಂಗೀತದ ಒಂದು ಅಲೆಯನ್ನು ಸೃಷ್ಟಿಸಿದರು ಬಹಳ ಆತ್ಮೀಯವಾಗಿ ಸರಳವಾಗಿ ಎಲ್ಲರ ಜೊತೆ ಬೆರೆತು ಒಂದಾದರು ನಿಜವಾಗಲೂ ಅವರು ಪ್ರತಿಭಾನ್ವಿತರು ಸಂಗೀತದಲ್ಲಿ ವಿದ್ವತ್ ಹೊಂದಿದವರು ಆದರೂ ಕೂಡ ನಿಗರ್ವಿ ಸ್ವಲ್ಪವೂ ಅಹಂಕಾರದ ಒಂದು ಭಾವನೆಯನ್ನು ನಾನಂತೂ ಕಾಣಲಿಲ್ಲ ಅವರು ಏನಂತಾರೆ ಕಲಿಕೆ ಎಂಬುದು ನಿರಂತರ ನಾನಿನ್ನೂ ಆ ಪಥದಲ್ಲಿದ್ದೇನೆ ಕಲಿಯುವುದರಲ್ಲಿ ನನಗಿನ್ನೂ ಆಸಕ್ತಿ ಕಲಿಬೇಕಾಗಿದೆ ಇನ್ನೂ ಗುರಿ ಮುಟ್ಟೋದು ಬಹಳ ಇದೆ ಅಂತ ಹೇಳ್ತಾರೆ ಅಂತಹ ಶಶಿಧರ್ ಕೋಟೆಯವರ ಒಂದು ಸಂದರ್ಶನವನ್ನು ಕೇಳೋಣ ಮತ್ತು ಹಾಡುಗಳನ್ನು ಕೇಳ್ಕೊಂಬರೋಣ ವೀಕ್ಷಕರೇ ನೋಡಿ ತಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಎಲ್ಲರಿಗೂ ವಿನಂತಿಸ್ತೀನಿ ಧನ್ಯವಾದಗಳು ಚಿಂತನ ಟಿ ವಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಮ್ಮೊಂದಿಗೆ ವಿಶೇಷ ಅತಿಥಿಗಳಾಗಿ ಶಶಿಧರ್ ಕೋಟೆಯವರು ಬಂದಿದ್ದಾರೆ ಅವರು ಖ್ಯಾತ ವಿದ್ವಾನರು ಸಂಗೀತದಲ್ಲಿ ವಿದ್ವತ್ ಹೊಂದಿರೋರು ನಾಡಿನ ಪ್ರಸಿದ್ಧರು ಆಗಿದ್ದಾರೆ ಅವ್ರ ಜೊತೆ ನಾವು ಇವತ್ತು ಇದ್ದೀವಿ ಅದು ನಮ್ಮ ಭಾಗ್ಯ ನಾವು ಇವರಿಂದ ಒಂದು ಹಾಡುಗಳನ್ನು ಕೇಳಿ ನಮ್ಮ ಪ್ರೇಕ್ಷಕರಿಗೆ ನಮ್ಮ ವೀಕ್ಷಕರಿಗೆ ಒಂದು ಸಂತಸ ಉಂಟು ಮಾಡೋಣ ಅಂತೇಳಿ ಮನಸ್ಸು ಮಾಡಿದ್ದೀವಿ ನಮಸ್ಕಾರ ಶಶಿಧರ್ ಕೋಟೆಯವರೇ ಸುಬ್ರಹ್ಮಣ್ಯ ನಾಡಿಗೇರಿ ಅವರೇ ಪ್ರೀತಿಯ ನಮಸ್ಕಾರ ನಿಮಗೂ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಗಾಯಕ ಶಶಿಧರ್ ಕೋಟೆ ಎಲ್ಲ ಬಂಧುಗಳಿಗೆ ಚಿಂತನ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಈ ಪುಟ್ಟ ಗಾಯಕನ ಅನಂತ ಪ್ರಣಾಮಗಳು ಪ್ರೀತಿಯ ಶುಭಾಶಯಗಳು ವಂದನೆಗಳು ಗೌರಿ ಗಣೇಶ ಸನ್ನಿಧಿಯಲ್ಲಿ ನಾವಿದ್ದೇವೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ನನಗೆ ಇದು ಒಂಥರ ನಮ್ಮ ಮನೆ ಥರ ಆಗಿದೆ ನಮ್ಮ ಶಂಕರ್ ಮತ್ತು ಶ್ರುತಿ ಜನ್ಮದ ಜೋಡಿ ಅವ್ರ ತಂದೆಯವರು ನಮ್ಮ ಶಂಕರ್ ಅವರ ತಂದೆಯವರು ನಮ್ಮ ಸುಬ್ರಹ್ಮಣ್ಯ ನಾಡಿಗೇರವರು ಇವರೆಲ್ಲ ರಚನಾತ್ಮಕವಾದ ಸಮಾಜಮುಖಿಯಾದ ಚಟುವಟಿಕೆಗಳನ್ನು ನಾನು ಕೇಳಿ ತಿಳಿದಿದ್ದೇನೆ ಬಹಳ ಖುಷಿಯಾಯಿತು ಇಂಥ ಸಂದರ್ಭ ನನಗೆ ಒದಗಿ ಬಂದದಕ್ಕೆ ಈ ಮೂಲಕ ಚಿಂತನ ಟಿ ವಿ ನಮ್ಮ ಸಂಸ್ಕೃತಿಯನ್ನು ಸಾರುವಂಥ ಟಿ ವಿ ಇಂಥ ಟಿ ವಿಯಿಂದಾಗಿ ನನಗೂ ನಿಮ್ಮ ಜೊತೆ ಒಂದೆರಡು ಮಾತುಗಳನ್ನು ಹೇಳುವಂಥ ಹಾಡಿನ ಮುಖೇನ ಸಂತೋಷವನ್ನು ಹಂಚಿಕೊಳ್ಳೋ ಅವಕಾಶ ಆಯಿತು ತುಂಬ ಸಂತೋಷ ಸರ್ ಇದಕ್ಕೆ ಮೂಲ ಕಾರಣರಾದವರು ನಮ್ಮ ಮಿತ್ರರು ಇಲ್ಲೇ ಇದ್ದಾರೆ ನಮ್ಮ ಸುಧೀಂದ್ರ ಜಿ ಅವರು ಅವರಿಗೂ ಒಳ್ಳೇದಾಗ್ಲಿ ನಾನು ಇಷ್ಟೇ ಕೇಳೋದು ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ ಮಕ್ಕಳಿಗೆ ವಿಶೇಷವಾಗಿ ಹೇಳೋದು ನಾನು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ಮಕ್ಕಳ ಮೇಲೆ ವಿಶೇಷವಾಗಿದೆ ಭಾರತೀಯ ಸಂಸ್ಕೃತಿ ಬಗ್ಗೆ ಸರ್ ನಾನು ಬಹಳ ಪಂಡಿತನಲ್ಲ ಇಷ್ಟು ತಿಳ್ಕೊಳ್ಬಹುದು ಸಂಸ್ಕೃತಿ ಇರೋದು ಪ್ರೀತಿಯಲ್ಲಿ ಭಕ್ತಿಯಲ್ಲಿ ನೀತಿಯಲ್ಲಿ ಇದು ಮೂರನ್ನ ನಾವು ನೋಡ್ಕೊಂಡ್ರೆ
ಬಹುಶಃ ಜೀವನ ಹಸನಾಗತ್ತೆ ಅಂತ ನಮ್ಮ ತಂದೆ ತಾಯಿ ಹೇಳಿಕೊಟ್ಟ ಪಾಠ. ಇವತ್ತಂತೂ ಈ ಸನ್ನಿಧಿಯಲ್ಲಿ ಭಕ್ತಿಯಿಂದ ನಾವು ಕೂತಿದ್ದೀವಿ, ಬಹಳ ಸಂತೋಷ ಆಯ್ತು. ಎಲ್ಲರೂ ಹಾಡ್ತಾ ಇದ್ರು, ನಾನು ಹಾಡಿದೆ, ಬಹಳ ಸಂತೋಷ ಆಯ್ತು ಸರ್. ದಯವಿಟ್ಟು ನಮ್ಮ ವೀಕ್ಷಕರಿಗೆ ನಾನು ಎರಡು ಹಾಡುಗಳು ಜಳಕೆಯಲ್ಲಿ ಮಾಡ್ತೀನಿ. ಒಂದು ಗೌರಿ ಸನ್ನಿಧಿ ಇದೆ, ಗಣೇಶ ಸನ್ನಿಧಿ. ಗಣೇಶಂದು ವಾತಾಪಿ ಗಣಪತಿ ಬೀಜದ ಶಾಸ್ತ್ರೀಯ ಸಂಗೀತ, ಅದು ನನಗೆ ಇಷ್ಟ. ಜನಪದ ಶೈಲಿಯೂ ಇಷ್ಟ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾದಾಗ ಕೊಡುಮತಿ ವಿದ್ಯೆಯ ದಯಾಗನ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾದಾಗ ಕೊಡುಮತಿ ವಿದ್ಯೆಯ ದಯಾಗನ. ಜನನನ್ನ ಝಂಕಾರ ನುಡಿಸುತ್ತ ತಳದೊಳಗೆ ಮಾಡುವೆ ನಮನ, ತಳದೊಳಗೆ ಮಾಡುವೆ ನಮನ, ತಳದೊಳಗೆ ಮಾಡುವೆ ನಮನ. ಏಕದಂತ ಚತುರ್ಭುಜ ಶಂಖ ಚಕ್ರ ಹಿಡಕೊಂಡು ಸರರ ಬಂದು ಇಳಿದೆ ಕಲಿಯೊಳಗೆ, ಈ ಧರೆಯೊಳಗೆ, ಈ ಧರೆಯೊಳಗೆ. ಹತ್ತಿ ಸುಳಿದೆ ಇಲಿಯಾಮ್ಯಾಗ ಸುತ್ತಮುತ್ತ ಸುಳಿದೆ ನೋಡ, ಹತ್ತಿ ಸುಳಿದೆ ಇಲಿಯಾಮ್ಯಾಗ ಸುತ್ತಮುತ್ತ ಸುಳಿದೆ ನೋಡ. ಜಯ 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 ಗಣಪ, ಜಯ 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 ಗಣಪ, ಜಯ 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 ಗಣಪ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾದಾಗ ಕೊಡುಮತಿ ವಿದ್ಯೆಯ ದಯಾಗನ, 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 ದಯಾಗನ. ಇದರ ಜೊತೆಗೆ ನಾವು ಗಣೇಶನ ಸ್ತುತಿ ಮಾಡಿದ್ರೆ ಗೌರಿ ಗಣೇಶನ ತಾಯಿಯ ಸ್ತುತಿ ಮಾಡಲೇಬೇಕು. ನಮ್ಮ ನಾಡದೇವಿ ದುರ್ಗಾ ಲಕ್ಷ್ಮಿ ಸರಸ್ವತಿ ರೂಪಿಣಿ ಅಂತ ಆ ತಾಯಿಯನ್ನ ಕರೀತಾರೆ. ತ್ರಿಶಕ್ತಿ ರೂಪಿಣಿ ಅಂತ ತಾಯಿಯನ್ನು ವಿಶೇಷ ನಮ್ಗೆ ಯಾವ ನಮ್ಮ ಒಂದು ಸಂಸ್ಕೃತಿ ಸನಾತನ ಧರ್ಮದಲ್ಲಿ ಹೇಗಂದ್ರೆ ಸರ್ ನಿಮಗೆ ನಾನು ಹೇಳ್ಬೇಕಾದಿಲ್ಲ, ದೇವನೊಬ್ಬ ನಾಮಹಲಪ್ಪ. ಯಾವ ಹೆಸರಿನ ಬೇಕಾದ್ರೂ ಸ್ತುತಿ ಮಾಡಿಕೊಂಡು ಸಂತೋಷ ಪಡುವಂತ ಮಹಾಭಾಗ್ಯ ನಮ್ಮ ಸಂಸ್ಕೃತಿಯಲ್ಲಿದೆ. ಅದಕ್ಕೆ ನಾವು ಲೆಟ್ ಅಸ್ ಬಿ ಪ್ರೌಡ್ ದಟ್ ವಿ ಆರ್ ಇಂಡಿಯನ್ಸ್, ನಾವು ಭಾರತೀಯರು ಅಂತ ಬಹಳ ಹೆಮ್ಮೆ ಅಂತ ಹೇಳ್ಕೊಂಡು, ಸನಾತನ ಧರ್ಮವನ್ನು ಆಚರಿಸುವ ಭಾರತೀಯರು ನಾವು ಅಂತ, ಎಲ್ಲರನ್ನ ಪ್ರೀತಿಸುವ ಭಾರತೀಯರು, ಎಲ್ಲರನ್ನ ಪ್ರೀತಿಸುವ ಕನ್ನಡಿಗರು. ನಮ್ಮ ನಾಡದೇವತೆ ಚಾಮುಂಡೇಶ್ವರಿ, ಆ ಗೌರಿ ಅಂದ್ರೂ ಅವಳೆ, ಲಕ್ಷ್ಮಿ ಅಂದ್ರೂ ಅವಳೆ, ಸರಸ್ವತಿ ಅಂದ್ರೂ ಅವಳೆ. ಆಕೆಯನ್ನ ಕುರಿತಾದ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ ಈ ಸ್ತೋತ್ರ ಮಾಲಿಕೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುದೇ, ಗಿರಿವರ ವಿಂಧ್ಯ ಶಿರೋತಿ ನಿವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುದೇ. ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ, ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ, ರಮ್ಯಕ ಪರ್ದಿನಿ ಶೈಲಸುತೆ, ರಮ್ಯಕ ಪರ್ದಿನಿ ಶೈಲಸುತೆ. ಐ ಮೈ ದೀನ ದಯಾಲುತಯ ಕೃಪಯೈವ ತ್ವಯ ಭವಿತವ್ಯಮುಮಿ, ಐ ಜಗತೋ ಜನನೀ ಕೃಪಯಾಸಿ ಯಥಾಸಿ ತಥಾನುಮಿತಾಸಿರತೆ, ಐ ಮೈ ದೀನ ದಯಾಲುತಯ ಕೃಪಯೈವ ತ್ವಯ ಭವಿತವ್ಯಮುಮಿ, ಐ ಜಗತೋ ಜನನೀ ಕೃಪಯಾಸಿ ಯಥಾಸಿ ತಥಾನುಮಿತಾಸಿರತೆ, ಯದುಚಿತ ಮಾತ್ರ ಭವಜ್ಜುರರೆ ಕುರುತಾದುರಿತಾಪಮಪ ಕುರುತೆ, ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ, ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ, ರಮ್ಯಕ ಪರ್ದಿನಿ ಶೈಲಸುತೆ, ರಮ್ಯಕ ಪರ್ದಿನಿ ಶೈಲಸುತೆ, ರಮ್ಯಕ ಪರ್ದಿನಿ ಶೈಲಸುತೆ, ರಮ್ಯ ಕಪರ್ದಿನಿ ಶೈಲಸುತೆ, ರಮ್ಯ ಕಪರ್ದಿನಿ, ರಮ್ಯ ಕಪರ್ದಿನಿ ಶೈಲಸುತೆ. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ, ಶರಣ್ಯೇ ತ್ರಯಂಬಕೆ ಗೌರಿ, ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ, ನಮೋಸ್ತುತೆ. ತುಂಬಾ ಧನ್ಯವಾದಗಳು. ಬಹಳ ಮನಸ್ಸಿಗೆ ನೆಮ್ಮದಿ ಒಂದು ಮಾಡ ಸಂಗೀತನೇ ಹಂಗೆ ಸಂಗೀತ. ಇವತ್ತು ಮನುಷ್ಯನ ಆರೋಗ್ಯವನ್ನ ಸದೃಢತೆಯನ್ನು ಮಾಡೋ ಸಂಗೀತ. ಬಹಳ ಚೆನ್ನಾಗಿ ನೀವು ಹಾಡನ್ನು ಹೇಳಿದ್ರಿ. ನಮ್ದು ಒಂದೇ ಒಂದು ಕೊನೆಯದು, ಮುಂದೆ
ಕಷ್ಟ ದಿನಗಳು ಬರುತ್ತೆ ಅಂತ ಅನಿಸ್ತಾ ಇದೆ ಈಗಿನ ಎಲ್ಲ ವಾತಾವರಣ ನೋಡಿದ್ರೆ. ನೀವು ಮಕ್ಕಳಿಗೆ ಮತ್ತು ಯುವ ಪೀಳಿಗೆಗೆ ಒಂದೇನಾದ್ರು ಸಂದೇಶವನ್ನು ಏನು ಕೊಡ್ತೀರಿ? ನೋಡಿ, ನಾವು ಜಗತ್ತಿನಲ್ಲಿ ಯಾವತ್ತೂ ಅಷ್ಟೇ ಒಂದು ಪಾಸಿಟಿವ್ ನೆಗೆಟಿವ್ ಎಲ್ಲದರಲ್ಲೂ ಇದನ್ನು ನಾವು ನೋಡ್ಬೋದು. ಈ ಮನುಷ್ಯನ ಸ್ವಭಾವದಲ್ಲಿ ಕೂಡ ಯಾರು ಎಷ್ಟೇ ದೊಡ್ಡ ಮನುಷ್ಯ ಆಗಲಿ ಪಾಸಿಟಿವ್ ನೆಗೆಟಿವ್ ಎಲ್ಲ ನಾವು ನೋಡ್ತೀವಿ. ನಾವು ಏನು ಮಾಡ್ಬೋದು, ನಮ್ಮಲ್ಲಿ ಆದಷ್ಟು ಪಾಸಿಟಿವ್ ಅಂಶಗಳು ಹೆಚ್ಚಿರಬೇಕು, ಆ ವೈಬ್ರೇಷನ್ ಹೆಚ್ಚಿರಬೇಕು. ಅದು ಬರಬೇಕಾದ್ರೆ ನಮ್ಮ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡಿಕೊಳ್ಬೇಕು, ಧನಾತ್ಮಕವಾದ ಚಿಂತನೆ ಬೀಳಲ್ಲ, ಆದಷ್ಟು ಒಳ್ಳೆಯದನ್ನೇ ಆಲೋಚನೆ ಮಾಡ್ತಾ ಇರಬೇಕು. ನಮಗೆ ಈಗಿನ ನಾವು ಚಿಕ್ಕವರಾಗಿದ್ದಾಗ ನಮಗೆ ನೀತಿ ಪಾಠ ಅಂತ ಒಂದಿತ್ತು ಸರ್, ಸ್ಕೂಲ್ ನೀವು ಹೋಗಿದ್ದಿರುವ ಮಾರಲ್ ಸೈನ್ಸ್ ಅಂತ ಒಂದು ಪಾಠ ಇತ್ತು. ಈಗಿನ ಮಕ್ಕಳಿಗೆ ಅದು ಇದೆಯಾ ಗೊತ್ತಿಲ್ಲ, ನನಗೆ ಆ ಪಾಠ ಇದೆಯಾ ಸಿಲೆಬಸ್ ಅಲ್ಲಿ ಗೊತ್ತಿಲ್ಲ ನನಗೆ. ಎಷ್ಟೋ ಜನ ಗುರುಗಳು ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ, ತಂದೆ ತಾಯಿಗಳು ಬರ್ತಾರೆ, ಆದರೆ ಇನ್ನೂ ಕೂಡ ಮೌಲ್ಯಗಳ ಬಗ್ಗೆ ನಾವು ಗಮನ ಕೊಡಬೇಕು. ಏನು ಟೆಕ್ನಾಲಜಿ ಯಾವ ರೀತಿ ಅಡ್ವಾನ್ಸ್ ಆಗ್ತಾ ಇದೆ ಅಂದರೆ ನಿಮಗೆ ಇಡೀ ಪ್ರಪಂಚ ನಿಮ್ಮ ಕೈಗೆ ಸಿಗುತ್ತೆ. ಈಗ ಅದರಲ್ಲಿ ಆದಷ್ಟು ಒಳ್ಳೆಯದನ್ನು ಆಯ್ದುಕೊಂಡು ಅದನ್ನು ನಮ್ಮ ಬದುಕಿಗೆ ಪೂರಕ ಆಗುವಂತೆ ಕ್ರಿಯೇಟಿವ್ ಆಗಿ ಮುಂದುವರಿಬೇಕು. ಪರಂಪರೆಯನ್ನು ಯಾವತ್ತೂ ಗೌರವಿಸಬೇಕು. ನಾನು ಅಷ್ಟೇ, ವಿ ಹ್ಯಾವ್ ಎ ವೆರಿ ಗ್ರೇಟ್ ಟ್ರೆಡಿಷನ್, ವೆರಿ ವೆರಿ ಗ್ರೇಟ್. ಅದು ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಸಾಹಿತ್ಯ ಕಲೆಗಳಿರ್ಬೋದು, ನಮ್ಮ ವಿಶೇಷವಾದ ಭಾರತೀಯ ಸಂಸ್ಕೃತಿ ಇಡೀ ಜಗತ್ತಿಗೆ ವಿಶ್ವಗುರು ಅನಿಸಿಕೊಂಡಂತಹ ನಮ್ಮ ಭಾರತ, ನಮ್ಮ ಸನಾತನ ಧರ್ಮ, ನಮ್ಮ ಋಷಿಮುನಿಗಳ ಪರಂಪರೆಯಿಂದ ಬಂದದ್ದು, ಅಲ್ಲಿಂದ ಬಂದಂತಹ ನಮ್ಮ ಪರಂಪರೆ ಎಂಥ ಅದ್ಭುತವಾದದ್ದು. ಪ್ರತಿಯೊಂದಕ್ಕೂ ಅರ್ಥ ಇದೆ. ಇಲ್ಲಿ ಇವತ್ತು ನಾವು ಗೌರಿ ಪೂಜೆಯನ್ನು ಮಾಡ್ತೀವಲ್ಲ, ಇದಕ್ಕೂ ಅರ್ಥ ಇದೆ. ಭಕ್ತಿಯೇ ಸರ್ವಸ್ವ, ನಮ್ಮ ಹೃದಯದಲ್ಲಿ ಆ ಭಕ್ತಿಯನ್ನು ತುಂಬಿಕೊಳ್ಬೇಕು. ಭಗವಂತನ ಮಕ್ಕಳಾದ ನಮ್ಮಲ್ಲಿ ಯಾವುದೇ ಭೇದ ಇಲ್ಲ. ಅವರು ಆ ಜಾತಿ ಈ ಜಾತಿ ಇದು ಎಲ್ಲವನ್ನ ಬಿಟ್ಟು ಮನುಷ್ಯ ಜಾತಿ ಒಂದೇ ಎನ್ನುವುದನ್ನು ಎಲ್ಲರನ್ನ ಪ್ರೀತಿಸುವುದು ಕಲೀರಿ. ನಾನಷ್ಟೇ ಮಕ್ಕಳಿಗೆ ಹೇಳೋದು, ನಿಮಗೆಲ್ಲ ಇದನ್ನು ತಂದೆ ತಾಯಿ ಹೇಳ್ಕೊಟ್ಟಿರ್ತಾರೆ, ನಾನು ಒಬ್ಬ ಹಿತಚಿಂತಕನಾಗಿ ಹೇಳೋದಷ್ಟೇ. ಲೆಟ್ ಅಸ್ ಬಿ ಪ್ರೌಡ್ ಆಫ್ ಅವರ್ ಗ್ರೇಟ್ ಕಲ್ಚರ್, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಯಾವತ್ತೂ ಉಳಿಸಿ ಬೆಳೆಸಿ. ನೀವು ಏನೇ ಮಾಡಿ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ. ನಮ್ಮ ಸಂಸ್ಕೃತಿ ಅಂದರೆ ಮಾತೃ ದೈವೋಭವ, ಪಿತೃ ದೈವೋಭವ, ಆಚಾರ್ಯ ದೈವೋಭವ, ಅತಿಥಿ ದೈವೋಭವ, ಹೀಗೆ ಹೋಗ್ತಾ ಇರುತ್ತೆ. ಅದರ ಬಗ್ಗೆ ಎಲ್ಲ ಹೇಳುವಂಥ ಒಂದು ವಿದ್ವತ್ ನನ್ನಲ್ಲಿಲ್ಲ. ಮಕ್ಕಳೇ, ಅಷ್ಟೇ ಎಲ್ಲರನ್ನ ಪ್ರೀತಿಯಿಂದ ನೋಡಿ. ಬಹಳ ಕಷ್ಟದ ಸಮಯ ಇದೆ ನನಗೆ ಗೊತ್ತು, ಬಹಳ ಕಷ್ಟ ಮನುಷ್ಯನಿಗೆ ಬಂದೇ ಬರುತ್ತೆ. ಕಷ್ಟ ನಷ್ಟಗಳ ಮಧ್ಯೆಯೇ ಜೀವನ ಮುಂದೆ ಹೋಗಿ ಆತ್ಮವಿಶ್ವಾಸನ ಕಳ್ಕೊಳ್ಬೇಕು. ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಇಸ್ ಡೆತ್ ಅಂತ ಹೇಳಿದ್ದಾರೆ ವಿವೇಕಾನಂದರು. ವಿಚ್ ಈಸ್ ಅ ರಿಯಲ್ ಸ್ಟ್ರೆಂತ್, ನಮ್ಮ ಒಂದು ಶಕ್ತಿ ಆತ್ಮಶಕ್ತಿ. ಆತ್ಮಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಿ. ಒಳ್ಳೆಯವರ ಸಂಘ ಸಜ್ಜನರ ಸಂಘವನ್ನು ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳಿ, ಆ ಒಂದು ಸಜ್ಜನರ ಸಂಘವನ್ನು ಮಾಡಿ ಭಕ್ತಿಯನ್ನು ಮತ್ತು ಎಲ್ಲರನ್ನ ಪ್ರೀತಿಯನ್ನು ನೋಡೋ ಜೊತೆಗೆ ನಿರ್ಮಲವಾದ ಮನಸ್ಸಿಟ್ಕೊಳ್ಳಿ, ವಿನಯದಿಂದ ಇರಿ. ಏನಾಗಿದೆ, ಎಷ್ಟೋ ಸಲ ನಮಗೆ ಒಂಥರ ಅಹಂ ಬಂದ್ಬಿಡುತ್ತೆ, ಯಾವತ್ತೂ ಬರಬಾರ್ದು. ಕಲೆ ವಿಷಯಕ್ಕೆ ಬಂದರೆ ಸಂಗೀತ ಬಹಳ ದೊಡ್ಡದು, ನಾವು ಏನು ನಿಮಿತ್ತ ಮಾತ್ರ. ಸಾಗರದಿಂದ ಮೊಗಸ ನೀರನ್ನು ಕುಡಿದ ಹಾಗೆ ಅಂತ ಹೇಳ್ತಾರೆ. ನಾವು ಎಂತೆಂಥ ದೊಡ್ಡವ್ರು ಹೇಳೋದು ಕೇಳಿದ್ರೆ, ನಾನು ಐ ಡೋಂಟ್ ನೋ ಮ್ಯೂಸಿಕ್ ಅಂತ ಹೇಳೋದು, ಆಲ್ವೇಸ್ ಐ ಎಮ್ ಎ ಸ್ಟೂಡೆಂಟ್ ಆಫ್ ಮ್ಯೂಸಿಕ್. ಹಾಗೆ ಎಲ್ಲ ಕಲೆಗಳು, ಕಲಿಕೆ ನಿರಂತರದ ಕಲಿಕೆ ಇರಲಿ, ಶ್ರದ್ಧೆ ಇರಲಿ, ಭಕ್ತಿ ಇರಲಿ, ನಮ್ಮ ಸಂಸ್ಕೃತಿಯನ್ನು ಮರಿಬೇಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ತೀನಿ. ಆತ್ಮವಿಶ್ವಾಸನ ಯಾವತ್ತೂ ಕಳ್ಕೊಳ್ಬೇಕು. ನಾನು ಅನುಭವಿಸಿದ್ದೀನಿ ಸಾಕಷ್ಟು ಸಲ, ಮಾನಸಿಕ ಕಷ್ಟಗಳನ್ನು ನಾನು ಅನುಭವಿಸಿದ್ದೀನಿ. ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಎಷ್ಟೋ ಸಲ ನನಗೆ ದುಗುಡ ದುಮ್ಮಾನ ಬೇರೆ ನಮ್ಮ ನಗುಮುಖ ಮಾತ್ರ ಕಾಣುತ್ತೆ, ಮೊಳಗಿನ ಸಂಕಟ ನಮಗೆ ಗೊತ್ತು. ಅದೆಲ್ಲರಿಗೂ ಆಗುತ್ತೆ, ಬೇರೆ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಡಿಗ್ರಿಯಲ್ಲಿ, ಅದೆಲ್ಲರಿಗೂ ಕಷ್ಟಗಳಿರುತ್ತೆ, ನಷ್ಟಗಳಿರುತ್ತೆ. ಈಗಂತೂ ಪ್ರಪಂಚದಲ್ಲಿ ಬಹಳ ಕಷ್ಟಗಳಿದೆ, ಅದನ್ನೆಲ್ಲ ಮೀರಿ ನೀವು ಮುಂದುವರಿಯಿರಿ. ಭಗವಂತ ನಮ್ಮ ಜೊತೆ ಇದ್ದಾನೆ, ದೇವರ ಹತ್ರ ಯಾವತ್ತೂ ಕೂಡ ನಮಗೆ ಕಲ್ಕೊಳ್ಬೇಡಿ, ದೇವರು ನಮ್ಮನ್ನು ಮುನ್ನಡೆಸ್ತಾರೆ. ಅಷ್ಟೇ ಹೇಳೋದು ನಾನು. ಒಳ್ಳೆಯದಾಗಲಿ, ತುಂಬ ಖುಷಿಯಾಯಿತು ಸರ್. ಹಾಗೆ ನಿಮ್ಮ ಚಿಂತನ ಟಿ ವಿ ನೀವು ಇವತ್ತು ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟಿರಿ ನನ್ನ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ. ಚಿಂತನ ಟಿ ವಿ ಬಹಳ ಸಮಾಜಮುಖಿ ಆಗಿದೆ ಅಂತ ನನಗೆ ಗೊತ್ತು. ನಿಮ್ಮ ಎಲ್ಲ ಕನಸುಗಳು ನನಸಾಗ್ತಾ ಹೋಗಲಿ. ನಿಮಗೆ ಎವರಿ ಎಂಡ್ ನೀವು ನಿಮ್ಮ ಈ ಸ್ಪಿರಿಟ್ ಹೀಗೆ ಇರಲಿ. ಒಳ್ಳೆಯದಾಗಲಿ ನಿಮಗೆ, ನಿಮ್ಮ ಕುಟುಂಬಕ್ಕೆ, ಎಲ್ಲರಿಗೂ ನಾನು ಶುಭ ಹಾರೈಸ್ತಾ ಇದ್ದೀನಿ. ನಮಗೆ ಸಾಹಿತ್ಯ ಮತ್ತು ಸಂಗೀತ, ಸಂಗೀತ ಹೇಳಕ್ಕೆ ಹೇಳಲ್ಲ ಬರೋಲ್ಲ ಕೇಳ್ತೀವಿ, ಅದೇ ನಮ್ದು ಆರೋಗ್ಯದ ಗುಟ್ಟು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀವಿ. ನೀವು ನಮ್ಮ ವೀಕ್ಷಕರಿಗೆ ಮತ್ತು ಮಕ್ಕಳಿಗೆ ಒಳ್ಳೆಯ ಸಂದೇಶವನ್ನ ಕೊಟ್ರಿ. ನಮ್ಮ ಚಿಂತನ ಟಿ ವಿ ಹರಿಹರ ಯೂಟ್ಯೂಬ್ ಚಾನಲ್ ಪರವಾಗಿ ಅನಂತ ಅನಂತ ಪ್ರಣಾಮಗಳ ಸಲ್ಲಿಸ್ತೇನೆ. ಜೈ ಚಿಂತನ ಟಿ ವಿ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿ. ಚಿಂತನ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದ
ಸುಧೀಂದ್ರ ರಾವ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಏನು ಹೇಳ್ತಾರೆ ಕೇಳೋಣ ಎಲ್ಲರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬ ಈ ಶುಭ ಸಂದರ್ಭದಲ್ಲಿ ಅದರಲ್ಲೂ ನಾವು ಈ ಕಳೆದ ಎರಡು ವರ್ಷದಿಂದ ನಾವು ಈ ಕೋವಿಡ್ 19 ಅನ್ನು ಈ ಸಂಕಷ್ಟದಲ್ಲಿದ್ದೀವಿ ಆ ಒಂದು ಮಹಾಮಾರಿ ಆದಷ್ಟು ಬೇಗ ಈ ನಾವು ಈಗ ಗೌರಿ ಗಣೇಶನ ಕಳಿಸ್ತೀವಲ್ಲ ಕಳಿಸೋ ಜೊತೆನಲ್ಲಿ ಅದು ಅದನ್ನು ಹೊರಟೋಗ್ಲಿ ಜನರಿಗೆ ನೆಮ್ಮದಿ ಸುಖ ಶಾಂತಿ ಮೊದಲು ದೊರಕಬೇಕು ಜೊತೆಗೆ ನಾವು ಎಲ್ಲರೂ ಖುಷಿಯಾಗಿ ಜೀವನ ಮಾಡುವಂತ ಪರಿಸ್ಥಿತಿ ಮುಂದೆ ನಿರ್ಮಾಣ ಆಗಲಿ ಅದಕ್ಕೆ ಗೌರಿ ಗಣೇಶ ನಮ್ಮನ್ನು ಆಶೀರ್ವಾದ ಮಾಡಲಿ ಈ ಮೂಲಕ ನಾನು ಇಷ್ಟೇ ಹೇಳೋದು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅದರಲ್ಲೂ ಈ ನಮ್ಮ ಚಿಂತನಾ ಟಿವಿ ಹರಿಹರ ಒಳ್ಳೆ ಕಾರ್ಯಕ್ರಮಗಳನ್ನು ಜನರಿಗೆ ನೀಡುತ್ತಾ ಬಂದಿದ್ದು ಅದರಲ್ಲೂ ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಾನು ಹಲವಾರು ಬಾರಿ ನಿಮ್ಮ ಈ ಚಾನೆಲ್ನ ನೋಡಿದ್ದೀನಿ ಅದರಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀರಾ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡಿ ಅದರಲ್ಲೂ ನಮ್ಮ ಶಶಿಧರ್ ಕೋಟೆ ಜೊತೆಗೆ ಅನೇಕ ಗಣ್ಯರು ನಮ್ಮ ನಾಡು ಒಂಥರ ಸಂಪದ್ಭರಿತವಾದ ನಾಡು ನಮ್ಮದು ಈ ಥರದ್ದಿಲ್ಲ ಅಂತಿಲ್ಲ ವಿಶ್ವಕ್ಕೆ ನಾವು ಒಂದು ಗುರುವಿನ ಸ್ಥಾನದಲ್ಲಿ ಇವತ್ತಿದ್ದೀವಿ ಅಂದರೆ ಅದೇನು ತಪ್ಪಾಗಲ್ಲ ಆ ಥರ ಒಂದು ವಿಶ್ವಗುರುವನ್ನ ಸ್ಥಾನವನ್ನು ನಾವು ಇವಾಗಲೇ ಪಡ್ಕೊಂಡಿದ್ದೀವಿ ಅದು ಮುಂದೇನು ಮುಂದುವರಿಲಿ ಇಡೀ ವಿಶ್ವಕ್ಕೆ ನಾವು ಗುರುವಾಗಿ ಎಲ್ಲರಿಗೂ ಮಾರ್ಗದರ್ಶಕರಾಗಿ ಒಂದು ಸಂತೋಷದ ವಾತಾವರಣವನ್ನು ಸಮಸ್ತ ನಾಡಿನ ಜನತೆಗೆ ನೀಡಲಿ ಅಂತ ಹೇಳಿ ಗೌರಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಚಿಂತನಾ ಟಿವಿ ಹರಿಹರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ರಾಜೀವ್ ಅಂತ ಹೇಳಿ ಖ್ಯಾತ ಗಾಯಕರು ಇವರು ಬಹಳ ಚೆನ್ನಾಗಿ ಹಾಡು ಹೇಳ್ತಾರೆ ಅವರು ನಮ್ಮ ಜೊತೆ ಇದ್ದಾರೆ ಅವರಿಂದ ಒಂದು ಹಾಡನ್ನ ಕೇಳೋಣ ಶ್ರೀಗಂಧನಾಗಿ ಹುಟ್ಟುತ್ತಿದ್ದರೆ ಆಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೆ ಶ್ರೀಗಂಧನಾಗಿ ಹುಟ್ಟುತ್ತಿದ್ದರೆ ಆಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೆ ಗಿಡದಲ್ಲಿ ಹೂವಾಗಿ ಹುಟ್ಟುತ್ತಿದ್ದರೆ ಆಗ ಗಿಡದಲ್ಲಿ ಹೂವಾಗಿ ಹುಟ್ಟುತ್ತಿದ್ದರೆ ಆಗ ಪಾದ ಪೂಜೆಯ ಸಮಯ ಬಳಿ ಸೇರುತ್ತಿದೆ ಶ್ರೀಗಂಧನಾಗಿ ಹುಟ್ಟುತ್ತಿದ್ದರೆ ಆಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೆ ನಿನ್ನ ಭಜಿಸುವ ದುಂಬಿ ನಾನಾಗಿ ಜನಿಸಿದರೆ ನಿನ್ನ ಭಜಿಸುವ ದುಂಬಿ ನಾನಾಗಿ ಜನಿಸಿದರೆ ಪದ ಕಮಲ ಮಕರಂದ ಹೀರುತ್ತಿದ್ದೆ ನೀ ನಡೆವ ಮಾರ್ಗದಲ್ಲಿ ನಾನು ಜನಿಸಿದರಾಗ ನೀ ನಡೆವ ಮಾರ್ಗದಲ್ಲಿ ನಾನು ಜನಿಸಿದರಾಗ ನಿನ್ನ ಪದ ಧೂಳಿನಲ್ಲಿ ಹೊರಳಾಡುತ್ತಿದ್ದೆ ಶ್ರೀಗಂಧನಾಗಿ ಹುಟ್ಟುತ್ತಿದ್ದರೆ ಆಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೆ ಯಾವೊಂದು ನದಿಯಲ್ಲಿ ನೀರಾಗಿ ಜನಿಸಿದರೆ ನಿನ್ನ ಪದ ತೊಳೆವಲ್ಲಿ ನಾನೊದಗುತ್ತಿದ್ದೆ ಯಾವೊಂದು ನದಿಯಲ್ಲಿ ನೀರಾಗಿ ಜನಿಸಿದರೆ ನಿನ್ನ ಪದ ತೊಳೆವಲ್ಲಿ ನಾನೊದಗುತ್ತಿದ್ದೆ ನಿನ್ನ ನಿಜ ಭಕ್ತನು ನಾನಾಗಿ ಜನಿಸಿದರೆ
ನಿನ್ನ ನಿಜ ಭಕ್ತನು ನಾನಾಗಿ ಜನಿಸಿದರೆ ನಿನ್ನ ಪದ ಕಮಲದಲ್ಲಿ ಒಂದಾಗುತ್ತಿದ್ದೆ ನಿನ್ನ ಪದ ಕಮಲದಲ್ಲಿ ಒಂದಾಗುತ್ತಿದ್ದೆ ನಿನ್ನ ಪದ ಕಮಲದಲ್ಲಿ ಒಂದಾಗುತ್ತಿದ್ದೆ ಶ್ರೀಗಂಧನಾಗಿ ಹುಟ್ಟುತ್ತಿದ್ದರೆ ಆಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೆ ಗಿಡದಲ್ಲಿ ಹೂವಾಗಿ ಹುಟ್ಟುತ್ತಿದ್ದರೆ ಆಗ ಪಾದ ಪೂಜೆಯ ಸಮಯ ಬಳಿ ಸೇರುತ್ತಿದ್ದೆ ಶ್ರೀಗಂಧನಾಗಿ ಹುಟ್ಟುತ್ತಿದ್ದರೆ ಆಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೆ ಬ್ಯೂಟಿಫುಲ್ ಬಹಳ ಚೆನ್ನಾಗಿ ಹೇಳಿದ್ರಿ ಧನ್ಯವಾದಗಳು